ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಾನು ನಿಮಗೆ ಹಿಂದಿನ ಎಪಿಸೋಡಲ್ಲಿ ನಾವು ನಿದ್ರೆ ಮಾಡ್ತಾ ಇರೋನು ಕೂಡ ನಮ್ಮ ದುಡ್ಡು ನಮಗೋಸ್ಕರ ಕೆಲಸ ಮಾಡೋದು ಹೇಗೆ ಯಾಕೆ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೆ ಇವತ್ತು ಅದನ್ನು ಹೇಗೆ ಮಾಡೋದು ನಿಜವಾಗ್ಲೂ ಸಾಧ್ಯನಾ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಿ ನಾವು ಏನೇ ಕೆಲಸ ಮಾಡಬೇಕು ಆದರೂ ನಮಗೆ ಶ್ರೀಮಂತರಾಗಬೇಕು ಅಂದ್ರೆ ಮೊದಲು ಶುರುವಾಗೋದು ಸೇವಿಂಗ್ಸ್ ಈ ಸೇವಿಂಗ್ಸನ್ನು ಡೆವಲಪ್ ಮಾಡ್ಕೋಬೇಕು ಅಂದರೆ ನಾವು ರೆಗ್ಯುಲರ್ ಆಗಿ ಸೇವ್ ಮಾಡುವ ಹ್ಯಾಬಿಟನ್ನು ಬೆಳೆಸ್ಕೋಬೇಕಾಗತ್ತೆ ಮತ್ತು ಪ್ರತಿ ತಿಂಗಳು ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ ಸೊ ನೀವು ಎಷ್ಟೇ ದುಡ್ಡಾಗಲಿ ನಿಮ್ಮ ಸಂಬಳದಿಂದ ಅಥವಾ ನಿಮ್ಮ ಬಿಸ್ನೆಸ್ಸಿಂದ ಬರುವ ಆದಾಯದಲ್ಲಿ ಐದು ಸಾವಿರನೋ ಹತ್ತು ಐವತ್ತು ಸಾವಿರನೋ ಒಂದು ಲಕ್ಷನೋ ನಿಮ್ಮ ಎಬಿಲಿಟಿಗೆ ತಕ್ಕಂತೆ ಪ್ರತಿ ತಿಂಗಳು ಅದನ್ನು ಉಳಿತಾಯ ಮಾಡೋದನ್ನ ಕಲ್ತ್ಕೊಳ್ಳಿ ಅದನ್ನು ಒಂದು ಕಡೆ ಇನ್ವೆಸ್ಟ್ ಮಾಡೋದು ಕಲೀರಿ ಬೇರೆ ಬೇರೆ ಆಪ್ಷನ್ಸ್ ಇದೆ ನಾನು ನಿಮಗೆ ಹೇಳಿಕೊಟ್ಟಿದ್ದೆ ಮ್ಯೂಚುವಲ್ ಫಂಡ್ಸ್ ಇದೆ ಯೂಲಿಪ್ ಪ್ಲಾನ್ಸ್ಗಳಿದ್ದಾವೆ ಅಥವಾ ಆರ್ ಡಿ ಅಕೌಂಟ್ ಇದೆ ಬೇರೆ ಬೇರೆ ಆಪ್ಷನ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಕಲಿತೀವಿ ಸೊ ಈ ಥರ ಮಾಡಿದಾಗ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ದುಡ್ಡು ಡಬಲ್ ಆಗುತ್ತೆ ನಾನೊಬ್ಬರನ್ನ ಮೀಟ್ ಮಾಡಿದ್ದೆ ಅವರು ಈ ಶೂ ಪಾಲಿಶ್ ಮಾಡಿ ದುಡ್ಡು ಮಾಡ್ತಿದ್ದರು ಅಂದರೆ ಅವರು ಶೂ ಪಾಲಿಶು ಬೂಟ್ಸ್ನೆಲ್ಲ ಈಗ ಸ್ಟಿಚ್ ಮಾಡ್ತಿದ್ರು ಅವರು ಪ್ರತಿದಿನ ಪೋಸ್ಟ್ ಆಫೀಸಿಗೆ ಹೋಗಿಬಿಟ್ಟು ಅವರ ದುಡ್ಡು ದುಡಿಮೆಯಲ್ಲಿ ಅವ್ರಿಗೆ ಖರ್ಚಿಗೆಲ್ಲ ಇಟ್ಕೊಂಡು ಐನೂರು ರೂಪಾಯಿನ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಆಫೀಸಲ್ಲಿ ಅವಾಗ ಒಂದು ಪ್ಲ್ಯಾನ್ ಸಿಗ್ತಿತ್ತು ಐನೂರು ರೂಪಾಯಿ ಕಟ್ಟಿದರೆ ಒಂದು ಬಾಂಡ್ ಕೊಡ್ತಿದ್ರು ಅದು ಏಳು ವರ್ಷ ಬಿಟ್ಟು ಒಂದು ಸಾವಿರ ಆಗಿ ಬರ್ತಿತ್ತು ಪ್ರತಿದಿನ ಐನೂರು ರೂಪಾಯಿ ಕೊಡೋದು ಒಂದು ಬಾಂಡ್ ತೊಗೊಂಬಿಡೋದು ಅವ್ರ ಪ್ಲ್ಯಾನ್ ಏನಪ್ಪ ಅಂದರೆ ಏಳು ವರ್ಷ ಆದಮೇಲೆ ಒಂದು ಸಾವಿರ ಬರುತ್ತೆ ಅದರಲ್ಲಿ ಐನೂರು ರೂಪಾಯಿ ಮತ್ತೆ ವಾಪಸ್ ಇನ್ವೆಸ್ಟ್ ಮಾಡಿ ಆ ಐನೂರು ರೂಪಾಯಿ ಖರ್ಚು ಮಾಡಿಬಿಡೋದು ಅಂತ ಎಷ್ಟು ಒಳ್ಳೆ ಪ್ಲಾನ್ ಲೆಕ್ಕಾಕಿ ಆ ಥರ ಸೊ ನೀವು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡಬೇಕು ಅದು ಮೋಟಿವೇಶನ್ ಕೊಡುತ್ತೆ ಎರಡನೇದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ನೀವು ನೋಡಿ ಸ್ಟಾಕ್ ಮಾರ್ಕೆಟ್ನ ದಿನ ಟಿ ವಿಯಲ್ಲಿ ನೋಡ್ತೀರಿ ಬಿ ಎಸ್ ಸಿ ಸೆನ್ಸೆಕ್ಸ್ ಅಂತ ಏನಿದೆಯಲ್ಲ ಇದು ನೈನ್ಟೀನ್ ಸೆವೆಂಟಿ ನೈನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶುರು ಆಯಿತು ಆವಾಗ ಬಿ ಎಸ್ ಸಿ ಸೆನ್ಸೆಕ್ಸ್ ಬರೀ ನೂರು ರೂಪಾಯಿ ಇತ್ತು ನೂರು ರೂಪಾಯಿ ಇದ್ದಿದ್ದ ಸೆನ್ಸೆಕ್ಸು ಇವತ್ತು ಆಲ್ಮೋಸ್ಟ್ ಮೂವತ್ತೈದು ಸಾವಿರ ಮೂವತ್ತಾರು ಸಾವಿರ ಟಚ್ ಆಗಿದೆ ಟಚ್ ಆಗಿ ಕೆಳಗಡೆ ಬಂದ್ ಸೊ ಅಂದರೆ ನೂರು ರೂಪಾಯು ಎಪ್ಪತ್ತೊಂಬತ್ತರಲ್ಲಿ ಇನ್ವೆಸ್ಟ್ ಮಾಡಿದ್ದು ಈಗ ಮೂವತ್ತೈದು ಸಾವಿರ ಆಗಿದೆ ಯೋಚನೆ ಮಾಡಿ ಬರೀ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷದಲ್ಲಿ ಬರೀ ನೂರು ರೂಪಾಯಿ ಮೂವತ್ತ ಆರು ಸಾವಿರ ರೂಪಾಯಿ ಆಗಿದೆ ಅದಕ್ಕೆ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು ನೀವು ಬೇಗ ಇನ್ವೆಸ್ಟ್ ಮಾಡಬೇಕು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಬೇಕು ಅದು ಬೆಳೆಯುತ್ತೆ ಮೂರನೇದು ಇದು ಭಾಳ ಇಂಪಾರ್ಟೆಂಟು ನಿಮ್ಮ ಹತ್ರ ಪೆನ್ನು ಪೇಪರ್ ಹತ್ರ ಬರೆದಿಟ್ಕೊಡಿ ನಾನಿದಕ್ಕೆ ಈ ಆರ್ ಥಿಯರಿ ಅಂತ ನಿಮಗೆ ನಮಗೆಲ್ಲ ಏನು ಗೊತ್ತು ಅಂದ್ರೆ ರೆಮ್ಯುರೇಷನ್ ಗೊತ್ತುಂಟು ಏನು ರೆಮ್ಯುನರೇಷನು ನಾವು ಕೆಲಸ ಮಾಡ್ತೀವಿ ನಮಗೆ ರೆಮ್ಯುನರೇಷನ್ ಕೊಡ್ತಾರೆ ಸ್ಯಾಲ್ರಿ ಮತ್ತೊಂದು ಇದು ಅಲ್ಲದೆ ಈ ಅಲ್ಲಿ ಬರೋ ರಿಟರ್ನ್ಸು ಅಲ್ಲದೆ ನಾವು ಬೇರೆ ಬೇರೆ ಥರದ ಇನ್ಕಮ್ ರಿಟರ್ನ್ಸ್ ಸ್ಟ್ರೀಮ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು ಏನು ಬಹಳ ಮುಖ್ಯವಾಗಿ ನೀವು ಈಸಿಯಾಗಿ ಏನೂ ಗೊತ್ತಿಲ್ಲದಿದ್ದವರು ಕೂಡ ಕೂಡ ಆಲ್ಟರ್ನೇಟ್ ಇನ್ಕಮ್ ಸೋರ್ಸ್ ಮಾಡ್ಕೋಬೋದು ಅಂದರೆ ಅದು ರೆಂಟ್ ರೆಂಟ್ ಭಾಳ ಈಸಿ ಕಣ್ರಿ ನೀವೊಂದು ದುಡ್ಡಿದೆಯಾ ಅಂದರೆ ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ಕರೆಕ್ಟಾಗಿ ಒಳ್ಳೆ ಪ್ಲ್ಯಾನ್ ಮಾಡಿ ಬಿಲ್ಡಿಂಗ್ ಕಟ್ಬಿಟ್ಟು ಬಾಡಿಗೆ ಕೊಡೋದು ಪ್ರತಿ ತಿಂಗಳು ಬಾಡಿಗೆ ತೊಗೊಳ್ಳೋದು ಎಷ್ಟು ಈಸಿ ನೋಡಿ ಇದು ಆಲ್ಟ್ರನೇಟ್ ಇನ್ಕಮ್ ಸೋರ್ಸ್ ಒಂದು ಎರಡನೇದು ಇದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ರಿಟರ್ನ್ಸ್ ಅಂದರೆ ನೀವು ಇನ್ವೆಸ್ಟ್ ಮಾಡ್ತೀರಿ ಮ್ಯೂಚುವಲ್ ಫಂಡಲ್ಲೋ ಸ್ಟಾಕ್ಸಲ್ಲೋ ಯುಲಿ ಪ್ಲ್ಯಾನ್ಸಲ್ಲೋ ಅಥವಾ ಇನ್ಯಾವುದು ಬ್ಯಾಂಕ್ ಎಫ್ ಡಿಯಲ್ಲೋ ಇಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ರಿಟರ್ನ್ಸ್ ಬರುತ್ತೆ ಈ ರಿಟರ್ನ್ಸ್ ಇದೆಯಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ರಿಟರ್ನ್ಸ್ ಬರುತ್ತಲ್ಲ ಇದು ನಿಮ್ಗೊಂದು ಲಾಭ ಆಗುತ್ತೆ ಸೊ ಇದು ಎರಡನೇ ಸೋರ್ಸು ಇದನ್ನು ಕೂಡ ಭಾಳಷ್ಟು ಜನ ಮಾಡ್ತಿದ್ದಾರೆ ನಮಗೆ ಗೊತ್ತಿದ್ದಂಗೆ ಎಷ್ಟೋ ಜನ ರಿಟೈರ್ ಆದಮೇಲೆ ಪೆನ್ಷನ್ ದುಡ್ಡನ್ನೆಲ್ಲ ತಗೊಂಡ್ಬಿಟ್ಟು ಎಫ್ ಡಿ ಹಾಕ್ಕೊಂಡು ಅದರಲ್ಲಿ ಬಡ್ಡಿ ಬರುತ್ತೆ ಅದರಲ್ಲಿ ಜೀವನ ಮಾಡ್ತಾ ಇರ್ತಾರೆ ಸೊ ಇದು ಎರಡನೇ ಆಪ್ಷನ್ ಮೂರನೇದು ಎಲ್ಲರಿಗೂ ಸಾಧ್ಯ ಇಲ್ಲ ರಾಯಲ್ಟಿ ರಾಯಲ್ಟಿ ಅಂದರೆ ನೀವು ಬುಕ್ಸ್ ಬರೆದಿದ್ದೀರಿ ಆ ಬುಕ್ಸನ್ನು ಮಾರಾಟ ಆಗುತ್ತೆ ಬುಕ್ ಮಾರಾಟ ಆದಂಗೂ ನಿಮ್ಗೆ ರಾಯಲ್ಟಿ ಬರ್ತಾ ಇರುತ್ತೆ ಈ ಥರ ಬೇರೆ ಬೇರೆ ಕ್ರಿಯೇಟಿವ್ ವರ್ಕ್ ಮಾಡಿದಾಗ ಅದ್ರ ಮೇಲೆ ರಾಯಲ್ಟಿ ಬರುತ್ತೆ ನಾಲ್ಕನೇದು ರೈಟ್ಸ್ ಅಂತ ನೀವು ಅದೊಂದು ಒಂದು ಸಿನಿಮಾ ಮಾಡಿದ್ದೀರಿ ಡ್ರಾಮಾ ಮಾಡಿದ್ದೀರಿ ಇದನ್ನೆಲ್ಲ ಈ ರೈಟ್ಸನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸಿನಿಮಾ ಸಾವಿರ ಥಿಯೇಟ್ರಲ್ಲಿ ಒಂದೇ ಸರಿ ಟೆಲಿ ಪ್ಲೇ ಆಗ್ತಿದೆ ಅಂದರೆ ನಿಮ್ಗೆ ಅಷ್ಟು ದುಡ್ಡು ಬರುತ್ತೆ ರೈಟ್ಸ್ ಅಲ್ವಾ ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು ಹೀಗೆ ನೀವು ಭಾಳಷ್ಟು ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಬೋದು ಏನಾಗುತ್ತೆ ಅಂದರೆ ನಿಮ್ಗೆ ನಲ್ವತ್ತು ಐವತ್ತು ದಾಟಿದಾಗ ಏ ರೆಗ್ಯುಲರ್ ನೈನ್ ಟು ಫೈವ್ ಕೆಲಸ ಸಾಕು ಈ ಅಡಿಷ್ನಲ್ ಸೋರ್ಸಸ್ಗಳ ಮೇಲೆ ಡಿಪೆಂಡ್ ಆಗಿ ನನ್ನ ಜೀವನವನ್ನು ಚೆಂದ ಇಟ್ಕೋಬೇಕು ನಾನು ತಿರುಗಬೇಕು ನನ್ನ ಹಾಬೀಸ್ಗಳನ್ನ ಕಂಟಿನ್ಯೂ ಮಾಡಬೇಕು ಅಂತ ಉದ್ದೇಶ ಇದ್ದರೆ ಅದನ್ನೆಲ್ಲ ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಇನ್ನು ಮುಂದೆ ಒಂದೇ ಇನ್ಕಮ್ ಸೋರ್ಸ್ನ ನಂಬ್ಕೊಳ್ಬೇಡಿ ಅಡಿಷ್ನಲ್ ಇನ್ಕಮ್ ಸೋರ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಇದಕ್ಕೆ ಏನೇ ಹೆಲ್ಪ್ ಬೇಕಾಗಿದ್ದರೂ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಡ್ತೀವಿ ಹಾಗೆಯೇ ನಿಮಗೆ ಬೇಕಾಗಿರೋ ಇನ್ಶೂರೆನ್ಸು ಮ್ಯೂಚುವಲ್ ಫಂಡು ಲೋನ್ಸು ಟ್ಯಾಕ್ಸು ಎಲ್ಲ ಮಾಹಿತಿ ಬಗ್ಗೆ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ ಹಾಗೂ ಇಂಡಿಯನ್ ಮನಿ ಮೊಬೈಲ್ ಅಪ್ಲಿಕೇಶನ್ ಕೂಡ ಗೂಗಲ್ ಪ್ಲೇ ಸ್ಟೋರ್ ಸಿಗುತ್ತೆ ಇದನ್ನು ಯೂಸ್ ಮಾಡಿಕೊಳ್ಳಿ ತಿಳ್ಕೊಳ್ಳಿ ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ